Hi friends, welcome to Achievers Academy Shivamogga and also welcome to Achievers Banking Channel Karnataka. Now, in the video, SBI Clerk memory based questions galanna solve maartta bandidvi ade reethiyagi ivattina video dallu kuda ondu memory based question asked in SBI Clerk 2022 alli kelirthakkanta ondu memory based question anna navu set of question that means puzzles agirbodu athwa sitting arrangement agirbodu athwa direction agirbodu athwa blood relation agirbodu ee reethiyadanta ondu question anna ivattu solve maartta hogana but kalada class galallella navu sitting arrangement matte puzzles question yav reethi kelidru navu yav reethi solve ನೋಡ್ತಾ ಹೋಗಿದ್ವಿ ಇವತ್ತು ಅದೇ ರೀತಿಯಾದಂತಹ ಒಂದು ಕ್ವಶನ್ ಸಾಲ್ವ್ ಮಾಡ್ತಾ ಬರೋಣ ಕ್ವಶನ್ ನೋಡೋದಾದ್ರೆ ಕ್ವಶನ್ ಈ ರೀತಿ ಇರುತ್ತೆ ನೀವು ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು 2 ಮಿನಿಟ್ಸ್ ವಿಡಿಯೋನ ಪಾಸ್ ಮಾಡಿಬಿಟ್ಟು ಈ ಕ್ವಶನ್ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ ಯಾವ ರೀತಿ ಸಾಲ್ವ್ ಮಾಡ್ತೀರಾ ಅಂತ ನಿಮ್ಮ ಅಪ್ರೋಚಿಗೂ ಮತ್ತು ನಮ್ಮ ಅಪ್ರೋಚಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ನೀವೇ ಡಿಫ್ರೆನ್ಸನ್ನ ಕಂಡ್ಕೊಳ್ಳಿ ಆಯ್ತಾ ಆಮೇಲೆ ನಾವೇನು ಫಾಲೋ ಮಾಡ್ತಾ ಇದ್ದೀವಿ ದಿಸ್ ಈಸ್ ದ ಬೆಸ್ಟ್ ಮೆಥಡ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಕ್ವಶನ್ನ ಸಾಲ್ವ್ ಮಾಡ್ತಾ ಬರೋಣ Study the following information carefully and answer the following questions. ಇಲ್ಲಿ ತನಕ ನೀವು ಕಂಡ ಏನು ಕೊಟ್ಟಿರ್ತಾರೆ ಅದನ್ನು ಓದ್ಕೊಳ್ಳಿ ನೆಕ್ಸ್ಟ್ 8 persons ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಆರ್ ಬೈಯಿಂಗ್ ಸಮ್ ಪ್ರಾಡಕ್ಟ್ಸ್ ಒನ್ ಆಫ್ಟರ್ ಅನದರ್ ಬಟ್ ನಾಟ್ ನೆಸೆಸರಿ ಇನ್ ದ ಸೇಮ್ ಆರ್ಡರ್ ಇಲ್ಲಿ ತನಕ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಬಟ್ ಆದರೂ ಹೇಳ್ತೀನಿ ಏನಂದ್ರೆ 8 persons ಇದ್ದಾರೆ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಆರ್ ಬೈಯಿಂಗ್ ಸಮ್ ಪ್ರಾಡಕ್ಟ್ಸ್ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಒನ್ ಆಫ್ಟರ್ ದ ಅನದರ್ ಒಬ್ಬರು ಆದ್ಮೇಲೆ ಒಬ್ಬರು ಬಟ್ ನಾಟ್ ನೆಸೆಸರಿ ಇನ್ ದ ಸೇಮ್ ಆರ್ಡರ್ ದಟ್ ಮೀನ್ಸ್ ಎ ಆದ್ಮೇಲೆ ಬಿ ಬಿ ಆದ್ಮೇಲೆ ಸಿ ಸಿ ಆದ್ಮೇಲೆ ಡಿ ಅಂತ ಅಲ್ಲ ಯಾವ ಆರ್ಡರ್ ಬೇಕಿದ್ರೆ ಯಾವ ಆರ್ಡರ್ ಬೇಕಿದ್ರು ಕೂಡ ಅವರು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಕ್ವಶನ್ ನ ಸಾಲ್ವ್ ಮಾಡ್ತಾ ಬರೋಣ ಅಟ್ ಮೋಸ್ಟ್ 2 persons ಅದು ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಅಟ್ ಮೋಸ್ಟ್ ಅಂತಕ್ಕಂತ ಒಂದು ವರ್ಡ್ ಬಂದಿದೆ ಈ ವರ್ಡ್ ನ ಮೀನಿಂಗ್ ಸ್ವಲ್ಪ ತಿಳ್ಕೊತಾ ಬರೋಣ ನಮಗೆ ಈ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಅಟ್ ಮೋಸ್ಟ್ ಮತ್ತೆ ಅಟ್ ಲೀಸ್ಟ್ ನಡುವೆ ಇರತಕ್ಕಂತ ಡಿಫ್ರೆನ್ಸ್ ನಮಗೆ ಕರೆಕ್ಟ್ ಆಗಿ ಗೊತ್ತಾಗಬೇಕಾಗುತ್ತೆ ಅಟ್ ಮೋಸ್ಟ್ ಅಂದ್ರೆ ಇದೇ ಒಂದು ಕ್ವಶನ್ ನಾನು ಎಕ್ಸಾಂಪಲ್ ಆಗಿ ತಗೋತಾ ಬರ್ತೀನಿ ಅಟ್ ಮೋಸ್ಟ್ 2 ಅಂದ್ರೆ ಮ್ಯಾಕ್ಸಿಮಮ್ 2 ಅದಕ್ಕಿಂತ ಜಾಸ್ತಿ ಇರೋ ಹಾಗಿಲ್ಲ ಅದಕ್ಕಿಂತ ಲೀಸ್ಟ್ ನಂಬರ್ಸ್ ದಟ್ ಮೀನ್ಸ್ 1-0 ಇಲ್ದೇನೆ ಇರ್ಬೋದು 1-2 ಕ್ಕಿಂತ ಕಡಿಮೆ ಇರ್ಬೋದು ಬಟ್ ಅಟ್ ಲೀಸ್ಟ್ ಅದೇ ಅಟ್ ಲೀಸ್ಟ್ ಕೇಸ್ ಬಂದಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಅಟ್ ಲೀಸ್ಟ್ 2 ಅಂದ್ರೆ 2 ಮಿನಿಮಮ್ ಇರಲೇಬೇಕು ಅದಕ್ಕಿಂತ ಜಾಸ್ತಿ 3-4-5-6 ಅಪ್ ಟು n ನಂಬರ್ಸ್ ತನಕನೂ ಇರ್ಬೋದು ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಅಟ್ ಮೋಸ್ಟ್ ಅಂಡ್ ಅಟ್ ಲೀಸ್ಟ್ ನೀವು ಇದು ಡಿಫ್ರೆನ್ಸ್ ನ ತಿಳ್ಕೊಳ್ಳೇಬೇಕಾಗುತ್ತೆ ಯಾಕಪ್ಪ ಅಂದ್ರೆ ಎಕ್ಸಾಮ್ಸ್ ಗಳಲ್ಲಿ ಕೆಲವೊಂದು ಬಾರಿ ಅಟ್ ಮೋಸ್ಟ್ ಗೂ ಮತ್ತೆ ಅಟ್ ಲೀಸ್ಟ್ ಗೂ ಡಿಫ್ರೆನ್ಸ್ ಕನ್ಫ್ಯೂಷನ್ ಆಗುತ್ತೆ ಕನ್ಫ್ಯೂಷನ್ ಆದ್ರೆ ನೀವು ಅಟ್ ಮೋಸ್ಟ್ ಜಾಗದಲ್ಲಿ ಅಟ್ಲೀಸ್ಟ್ ಕಂಡೀಷನ್ಸ್ ಅಪ್ಲೈ ಮಾಡಿದ್ರೆ ಅಥವಾ ಅಟ್ಲೀಸ್ಟ್ ಜಾಗದಲ್ಲಿ ಅಟ್ ಮೋಸ್ಟ್ ಕಂಡೀಷನ್ ಅಪ್ಲೈ ಮಾಡಿದ್ರೆ ನಿಮ್ಮ ಆನ್ಸರ್ಸ್ ತಪ್ಪಾಗ್ತಾ ಬರುತ್ತೆ ಮತ್ತೆ ಸುಮ್ಮನೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗ್ತಾ ಬರುತ್ತೆ ಸೊ ಅಟ್ಲೀಸ್ಟ್ ಮತ್ತೆ ಅಟ್ ಮೋಸ್ಟ್ ನಡುವೆ ಇರತಕ್ಕಂಥ ಡಿಫ್ರೆನ್ಸ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಸೊ ಕ್ವಶನ್ ನೋಡ್ತಾ ಬಂದ್ರೆ ಅಟ್ಲೀಸ್ಟ್ 2 persons ಆರ್ ಬೈಯಿಂಗ್ ಪ್ರಾಡಕ್ಟ್ ಬಿಫೋರ್ ಎಫ್ ಇಲ್ಲಿ ಬರ್ತಾನೆ ಅಂದ್ರೆ ನೀವು ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಸಿಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು ಅಥವಾ ಪಜಲ್ಸ್ ಆಗಿರ್ಬೋದು ಈ ಒಂದು ಸೆಟ್ ಆಫ್ ಕ್ವಶನ್ ಒಂದು ಈ ಕ್ವಶನ್ ಮೇಲೆ 5 questions ಇದೊಂದು ಸೆಟ್ ಮೇಲೆ 5 questions ಇರುತ್ತೆ ಸೊ ಈ ಕ್ವಶನ್ ಅನ್ನ ನೀವು 2 possibility ಮುಖಾಂತರ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ ಯಾಕಪ್ಪ ಅಂದ್ರೆ ನಾವು ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಯಾವುದೋ ಒಂದು ಎಲ್ಲೋ ಒಂದ್ ಕಡೆ ನಮಗೆ ನಮ್ಮ ನಾವು ಒಂದೇ ಕ್ವಶನ್ ಒಂದೇ ಪಾಸಿಬಿಲಿಟಿ ಹಾಕೊಂಡು ನಾವು ಕ್ವಶನ್ ಸಾಲ್ವ್ ಮಾಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಪಾಸಿಬಿಲಿಟಿ ತಪ್ಪಾಗ್ಬಿಡುತ್ತೆ ಮತ್ತೆ ನೀವು ಹೊಸದಿಂದ ಕ್ವಶನ್ ಸ್ಟಾರ್ಟ್ ಮಾಡ್ತಾ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ ಸೊ 2 possibility ಮುಖಾಂತರ ನಾವು ಕ್ವಶನ್ ಸಾಲ್ವ್ ಮಾಡ್ತಾ ಬಂದ್ರೆ ಎಲ್ಲಿ ಯಾವೊಂದು ಕಂಡೀಷನ್ ಫಾಲ್ಸ್ ಆಗುತ್ತೋ ಯಾವೊಂದು ಪಾಸಿಬಿಲಿಟಿ ಫಾಲ್ಸ್ ಆಗುತ್ತೋ ಇನ್ನೊಂದು ಪಾಸಿಬಿಲಿಟಿಗೆ ಅಲ್ಲೇ ಸಡನ್ ಆಗಿ ಮೂವ್ ಆಗ್ಬೋದು ಇಲ್ಲ ಅಂದ್ರೆ ಮೂವ್ ಆಗ್ಬೋದು ಅದರಿಂದ ನಾವು ಅಕ್ಯುರೇಟ್ ಆನ್ಸರ್ ಅನ್ನ ಪಡಿತಾ ಬರ್ಬೋದು ಈ ಕ್ವಶನ್ 2 possibility ಮುಖಾಂತರ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಬಂದ್ರೆ ಅಟ್ ಮೋಸ್ಟ್ 2 persons ಆರ್ ಬೈಯಿಂಗ್ ಪ್ರಾಡಕ್ಟ್ ಬಿಫೋರ್ ಎಫ್ ದಟ್ ಮೀನ್ಸ್ ಅಟ್ ಮೋಸ್ಟ್ 2 ಆಗ್ಲೇ ಹೇಳಿದ್ದೆ ಮ್ಯಾಕ್ಸಿಮಮ್ 2 ಅಂತ ಈ ಪಾಸಿಬಿಲಿಟಿಯಲ್ಲಿ ಇಬ್ರು ಬರ್ಬೋದು ಈ ಪಾಸಿಬಿಲಿಟಿಯಲ್ಲಿ ಒಬ್ಬ ಬರ್ಬೋದು ನೆಕ್ಸ್ಟ್ ಓನ್ಲಿ 1 person ಇಸ್ ಬೈಯಿಂಗ್ ಬಿಟ್ವೀನ್ ಡಿ ಅಂಡ್ ಎಫ್ ಡಿ ಮತ್ತೆ ಎಫ್ ಮಧ್ಯ ಒಬ್ಬ ಪರ್ಸನ್ ಇದಾನಂತೆ ಈ ಕಂಡೀಷನ್ ನಾನು ಸ್ವಲ್ಪ ನೋಟ್ ಮಾಡ್ಕೊತೀನಿ ಡಿ ಅಂಡ್ ಎಫ್ ಬಟ್ ಸೆಕೆಂಡ್ ಪಾಸಿಬಿಲಿಟಿಯಲ್ಲಿ ನಾನು ಇದನ್ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು ಡಿ ಮತ್ತೆ ಎಫ್ ಮಧ್ಯ ಒಬ್ಬ ಬರಬೇಕಂತೆ ಇಲ್ಲಿ ನಾನು ಡಿ ನ ಇಲ್ಲಿ ಬೇಕಾದ್ರೆ ಬರಿಬೋದು ಒಬ್ಬ ಪರ್ಸನ್ ಬಿಟ್ಟು ಡಿ ನ ನಾನು ಇಲ್ಲಿ ಬೇಕಾದ್ರೆ ಬರಿಬೋದು ಬಟ್ ಇಲ್ಲಿ ಬರೆಯಕ್ಕೆ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಹೋಗೋಣ 1 person ಈಸ್ ಬೈಯಿಂಗ್ ಬಿಟ್ವೀನ್ ಡಿ ಅಂಡ್ ಎಫ್ ಸಿ ಈಸ್ ಬೈಯಿಂಗ್ ಜಸ್ಟ್ ಬಿಫೋರ್ ಹೆಚ್ ಸಿ ಈಸ್ ಬೈಯಿಂಗ್ ಜಸ್ಟ್ ಬಿಫೋರ್ ಹೆಚ್ ಅಂತ ಹೇಳ್ತೇನೆ ಇದನ್ನು ಒಂದು ಕಂಡೀಷನ್ ನೋಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ 1 person ಈಸ್ ಬೈಯಿಂಗ್ ಬಿಟ್ವೀನ್ ಸಿ ಅಂಡ್ ಡಿ 1 person ಈಸ್ ಬೈಯಿಂಗ್ ಬಿಟ್ವೀನ್ ಸಿ ಅಂಡ್ ಡಿ ಕಂಡೀಷನ್ ನೋಟ್ ಮಾಡ್ಕೊಳ್ಳೋಣ ಈ ಪಾಸಿಬಿಲಿಟಿಯಲ್ಲಿ ಸಿ ಡಿ ಇಲ್ಲಿದ್ದಾನೆ ಸಿ ಇಲ್ಲಿ ಹಾಕೋಕ್ಕಾಗಲ್ಲ ಯಾಕಂದ್ರೆ ಆಲ್ರೆಡಿ ಎಫ್ ಇದ್ದಾನೆ ಸಿ ಇಲ್ಲಿ ಬರ್ತಾನೆ ಈ ಕಂಡೀಷನಲ್ಲಿ ನಾನು ಡಿನ ಇಲ್ಲಿ ಹಾಕಿದರೆ
ಅವಾಗಲೇ ಚೆಕ್ ಮಾಡ್ತಾ ಇದ್ವಿ ನಾವು, ಸೈಡಿಗೆ ಇಲ್ಲಿ ಬರೆದಿದ್ದೀವಿ ನೋಡಿ, ಡಿನ ನಾನು ಈ ಪ್ಲೇಸಲ್ಲಿ ಬರೆದ್ರೆ ಸಿ ಇಲ್ಲಿ ಹಾಕಬೇಕಾಗತ್ತೆ, 1% ಅಂತ ಹೇಳಿಯಾನೆ. ಸೊ ಇಲ್ಲಿ ಡಿ ಹಾಕೋಕೆ, ಇಲ್ಲಿ ಡಿ ಹಾಕೋಕ್ಕಾಗಲ್ಲ, ಸೊ ನಾನು ಡಿನ ಇಲ್ಲಿ ಹಾಕ್ತೀನಿ. ಇಲ್ಲಿ ಹಾಕಿದರೆ ನೆಕ್ಸ್ಟ್ ಸೀನ ನಾನು ಎಲ್ಲಿ ಬರಬೇಕಪ್ಪ, ಇಲ್ಲಿ ಬರೆಯೋಕ್ಕಾಗಲ್ಲ ಯಾಕಂದರೆ ಆಲ್ರೆಡಿ ಎಫ್ ಇದ್ದಾನೆ. ಸೀನ ನಾನು ಇಲ್ಲೇ ಬರಬೇಕು. ಇವಾಗ ಕೌಂಟ್ ಮಾಡಿ, 1, 2, 3, 4, 5, 6, 7 ಮೆಂಬರ್ಸ್ ಇದ್ದಾರೆ. ಇನ್ನೂ ಒಬ್ಬ ಪರ್ಸನ್ ಬರ್ತಾನೆ, ಅವನು ಮೇಲಾದರೂ ಬರ್ಬೋದು, ಕೆಳಗಾದರೂ ಕೆಳಗೆ ಬರ್ಬೋದು, ಕೆಳಗೆ ಬರಬೇಕು. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಈ ಪಾಸಿಬಿಲಿಟಿ ನೋಡೋದಾದರೆ 1, 2, 3, 4, 5, 6, 7, 8 ಮೆಂಬರ್ಸ್ ಆದರು. ಅಲ್ಲಿಗೆ ಪಾಸಿಬಿಲಿಟೀಸ್ ಎಲ್ಲ ಸ್ವಲ್ಪ ರಬ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಬಂದ್ರಣ, 1% ಈಸ್ ಬೈಯಿಂಗ್ ಬಿಟ್ವೀನ್ ಸಿ ಆ್ಯಂಡ್ ಡಿ, ಇಲ್ಲಿ ತನಕ ಆಗಿತ್ತು. ಎ ಈಸ್ ಬೈಯಿಂಗ್ ಜಸ್ಟ್ ಬಿಫೋರ್ ಇ ಅಂತ ಹೇಳ್ತೀಯಾನೆ. ಈ ಕಂಡೀಷನ್ ನೋಟ್ ಮಾಡ್ಕೊಳ್ಳೋಣ. ಎ ಈಸ್ ಬೈಯಿಂಗ್ ಜಸ್ಟ್ ಬಿಫೋರ್, ಎಫ್ ಬಿ ಈಸ್ ಬೈಯಿಂಗ್ ಬಿಫೋರ್ ಜಿ, ಬಿ ಈಸ್ ಬೈಯಿಂಗ್ ಬಿಫೋರ್ ಜಿ ಅಂತ ಹೇಳಿಯಾನೆ. ಇಮಿಡಿಯೇಟ್ಲಿ ಬಿಫೋರ್ ಕೂಡ ಆಗ್ಬೋದು, ನಮಗೆ ಗೊತ್ತಿಲ್ಲ. ಬಿ ಈಸ್ ಬೈಯಿಂಗ್ ಬಿಫೋರ್ ಜಿ ಆ್ಯಂಡ್ ಅಂತ ಬಂದರೆ ನಾವು ಬಿಗೆ ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಆಫ್ಟರ್ ಇ, ದಟ್ ಮೀನ್ಸ್ ಇಮಿಡಿಯೇಟ್ ಆಫ್ಟರ್ ಕೂಡ ಆಗ್ಬೋದು, ಆಮೇಲೆ ಆಫ್ಟರ್ ಕೂಡ ಆಗ್ಬೋದು. ನೆಕ್ಸ್ಟ್ ಇವಾಗ ನಾವು ಬರ್ಕೊಂಡಿರ್ತಕ್ಕಂಥ ಕಂಡೀಷನ್ ಮುಖಾಂತರ ನಮ್ಮ ಪಾಸಿಬಿಲಿಟೀಸಲ್ಲಿ ಅಪ್ಲೈ ಮಾಡ್ತಾ ಬರೋಣ. ಇಲ್ಲಿ ನೋಡ್ತಾ ಬಂದರೆ ನಿಮಗೆ ಗೊತ್ತಾಗತ್ತೆ ಏನಪ್ಪ ಅಂದರೆ ಸಿ ಈಸ್ ಬೈಯಿಂಗ್ ಇಮಿಡಿಯೇಟ್ಲಿ ಬಿಫೋರ್ ಹೆಚ್. ಹಾಗಿದ್ಮೇಲೆ ನಾನು ಇಲ್ಲಿ ಹೆಚ್ಚನ್ನು ಹಾಕ್ಬೋದು, ಈ ಕಂಡೀಷನ್ ನನಗೆ ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಇದೇ ಥರ ನೋಡ್ತಾ ಹೋದರೆ ಎ ಈಸ್ ಇಮಿಡಿಯೇಟ್ಲಿ ಬಿಫೋರ್ ಇ ಅಂತ ಇದೆ. ಈ ಪಾಸಿಬಿಲಿಟೀಸಲ್ಲಿ ನೋಡ್ತಾ ಬರೋಣ. ನಮಗೆ ಇಮಿಡಿಯೇಟ್ 2% ಇರತಕ್ಕಂಥ ಇಮಿಡಿಯೇಟ್ ಸೀಟ್ ವೇಕೆಂಟ್ ಇರಬೇಕು, ಅದು ಇಲ್ಲಿ ಮಾತ್ರ ಇದೆ. ಏನ ನಾನು ಇಲ್ಲಿ ಹಾಕಿದರೆ ಈನ ಇದೇ ಪ್ಲೇಸಲ್ಲಿ ಹಾಕಬೇಕಾಗತ್ತೆ. ಅದೇ ಈ ಒಂದು ಪಾಸಿಬಿಲಿಟಿ ನೋಡ್ತಾ ಬಂದರೆ ಇಮಿಡಿಯೇಟ್ 2% ಇರತಕ್ಕಂತಹ ಫ್ಲೋರ್ ಎಲ್ಲೂ ಕೂಡ, ಅಥವಾ ಇಮಿಡಿಯೇಟ್ಲಿ ಎರಡು ಪ್ಲೇಸ್ ಎಲ್ಲೂ ಕೂಡ ಇಲ್ಲ. ಸೊ ಈ ಪಾಸಿಬಿಲಿಟಿ ನನಗೆ ಫಾಲ್ಸ್ ಆಗುತ್ತೆ. ಹಾಗಿದ್ಮೇಲೆ ನನಗೆ ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯಿತು. ಮತ್ತು ಡಿ ಮತ್ತು ಎಫ್ ಮಧ್ಯೆ ಒಬ್ಬರು ಇದ್ದಾರೆ ಅಂತ ಹೇಳ್ತಿದ್ದಾರೆ, ಇದು ಕೂಡ ನಮಗೆ ಸ್ಯಾಟಿಸ್ಫೈ ಆಗಿದೆ. ಯಾಕಂದರೆ ಎಫ್ ಇಲ್ಲಿದ್ದಾನೆ, ಡಿ ಇಲ್ಲಿದ್ದಾನೆ, ಈ ಪಾಸಿಬಿಲಿಟಿ ಕೂಡ, ಈ ಕಂಡೀಷನ್ ಕೂಡ ನನಗೆ ಸ್ಯಾಟಿಸ್ಫೈ ಆಗಿದೆ. ನೆಕ್ಸ್ಟ್ ಸಿ ಮತ್ತು ಡಿ ಮಧ್ಯೆ ಒಬ್ಬರು ಇದ್ದಾರೆ ಅಂತ ಹೇಳಿದರೆ ಇದು ಕೂಡ ನನಗೆ ಸ್ಯಾಟಿಸ್ಫೈ ಆಗಿದೆ. ಹಾಗಿದ್ಮೇಲೆ ಇದೊಂದೇ ಉಳಿದಿರೋದು, ಈ ಈನ ಕೆಳಗಡೆ ಬಿ ಬರಬೇಕಂತೆ, ಬಿನ ಮೇಲ್ಗಡೆ ಜಿನ ಮೇಲ್ಗಡೆ ಬಿ ಬರಬೇಕಂತೆ. ಸೊ ನಾನು ಜಿನ ಇಲ್ಲಿ ಹಾಕಿದರೆ ಬಿನ ಇಲ್ಲೇ ಹಾಕಬೇಕು. ನೆಕ್ಸ್ಟ್ ಇ ಇಲ್ಲಿದ್ದಾನೆ, ಈ ಬಿನ ಮೇಲ್ಗಡೆ ಇದ್ದಾನೆ. ಸೊ ನನಗೆ ಈ ಒಂದು ಪಾಸಿಬಿಲಿಟಿ ಟ್ರೂ ಆಗ್ತಾ ಇದೆ. ನೆಕ್ಸ್ಟ್ ಇದೊಂದು ಸೆಟ್ ಆಫ್ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡ್ತಾ ಬರೋಣ. ಹೌ ಮೆನಿ ಪರ್ಸನ್ಸ್ ಆರ್ ಬೈಯಿಂಗ್ ದರ್ ಪ್ರಾಡಕ್ಟ್ಸ್ ಆಫ್ಟರ್ ಡಿ ಅಂತ ಕೇಳ್ತಿದ್ದಾನೆ. ಡಿ ಇಲ್ಲಿದ್ದಾನೆ ಅಂದಮೇಲೆ ಜಿ ಸಿ ಹೆಚ್ 3 ಮೆಂಬರ್ಸ್. ಆಪ್ಷನ್ ನೋಡೋಣ, ಎ ಆಪ್ಷನ್ ಎ ನನ್, ಆಪ್ಷನ್ ಬಿ 2, ಆಪ್ಷನ್ ಸಿ ಮೋರ್ ದೆನ್ 3, ಆಪ್ಷನ್ ಡಿ 1, ಆಪ್ಷನ್ ಇ ನನ್ ಆಫ್ ದಿಸ್. ಹಾಗಿದ್ಮೇಲೆ ನನ್ನ ಆನ್ಸರ್ ಏನಾಗ್ತಾ ಇದೆ, ನನ್ ಆಫ್ ದಿಸ್ ಈಸ್ ಮೈ ಆನ್ಸರ್. ನೀವು ಎಕ್ಸಾಮ್ಸಲ್ಲಿ ನನ್ ಆಫ್ ದಿಸ್ ಆಪ್ಷನ್ ಬಂದಾಗ ಹೆದರ್ಕೊಳ್ಳೋದು ಬೇಡ. ಯಾಕಂದರೆ ನೀವು ಕ್ವಶನ್ ಸಾಲ್ವ್ ಮಾಡಬೇಕಿದ್ರೆ ಫುಲ್ ಕಾನ್ಫಿಡೆನ್ಸಿಂದ ಕ್ವಶನನ್ನು ಸಾಲ್ವ್ ಮಾಡಿದ್ದೇ ಆಗಿದ್ದರೆ ನಿಮ್ಮ ಆನ್ಸರ್ ನನ್ ಆಫ್ ದಿಸೇ ಆಗಿರುತ್ತೆ. ಆಯಿತಾ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ಬೈಯಿಂಗ್ ಜಸ್ಟ್ ಬಿಫೋರ್ ಜಿ ಅಂತ ಕೇಳ್ತಿದ್ದಾನೆ. ಜಿ ಇಲ್ಲಿದ್ದಾನೆ, ಜಸ್ಟ್ ಬಿಫೋರ್ ಜಿ ಅಂದರೆ ಯಾರ ಡಿ ಆಗ್ತಿದ್ದಾನೆ, ಜಸ್ಟ್ ಬಿಫೋರ್ ಜಿ ದಟ್ ಈಸ್ ಆಪ್ ಹೆಂಗ್ ಮಾಡ್ತೀಯಲ್ಲ ಒಂದು ಹೌ ಮೆನಿ ಪರ್ಸನ್ಸ್ ಆರ್ ಬೈಯಿಂಗ್ ದೇರ್ ಪ್ರಾಡಕ್ಟ್ಸ್ ಆಫ್ಟರ್ ಡಿ ಅಂತ ಕೇಳ್ತಿದ್ದಾನೆ. ಡಿ ಇಲ್ಲಿದ್ದಾನೆ ಅಂದಮೇಲೆ ಜಿ ಸಿ ಹೆಚ್ 3 ಮೆಂಬರ್ಸ್, ಬಟ್ ಆಪ್ಷನ್ನಲ್ಲಿ 3 ಮೆಂಬರ್ಸ್ ಇದಾರೆ ಅಂತ ನೋಡಿ, ನನ್ 2, ಮೋರ್ ದೆನ್ 3, 1, ನನ್ ಆಫ್ ದಿಸ್ ಈಸ್ ಮೈ ಆನ್ಸರ್. ನೀವು ನನ್ ಆಫ್ ದಿಸ್ ಆನ್ಸರ್ ಬಂದ ಕೂಡಲೇ ಗಾಬರಿ ಆಗೋದು ಬೇಡ. ಯಾಕಂದರೆ ನೀವು ಕ್ವಶನ್ ಕೊಟ್ಟಿರ್ತಕ್ಕಂಥ ಕ್ವಶನನ್ನು ನೀವು ಫುಲ್ ಕಾನ್ಫಿಡೆನ್ಸಿಂದ ಸಾಲ್ವ್ ಮಾಡಿದ್ದೇ ಆಗಿದರೆ 100% ನಿಮ್ಮ ಅರೇಂಜ್ಮೆಂಟು ಕರೆಕ್ಟೇ ಆಗಿರುತ್ತೆ. ಕರೆಕ್ಟ್ ಆದಮೇಲೆ ನೀವು ನನ್ ಆಫ್ ದಿಸ್ ಆನ್ಸರ್ ಬಂತು ಅಂತ ಹೆದರ್ಕೊಳ್ಳೋದು ಬೇಡ, ಕಾನ್ಫಿಡೆನ್ಸಿಂದ ಆನ್ಸರ್ನ ಟಿಕ್ ಮಾಡ್ಬೋದು. ನೆಕ್ಸ್ಟ್
Who among the following is buying just after G anta kelthiyane G illadane after G yar idare C that so D option D is my answer answer is C next question nortta hogana ide rithi yav rithi question kelidru anta if the all person are arranged in the alphabetical order from left to right starting from A then find how many persons remain unchanged the same position anta heltiyane left to right banta ankudle neevu gaabri agad beda niven answer sheet ee tara solve madidirilla top to bottom solve madidirilla adanna solpa ee riti turn maadkondre nimma left side inda left side hand matte right side hand inda right side hand mele left side hand kelagade turn maadibitre nimge A antakkantadu left side agutte ಹೆಚ್ ಅಂತಕ್ಕಂಥದ್ದು ರೈಟ್ ಸೈಡ್ ಆಗ್ತಾ ಬರುತ್ತೆ ನೆಕ್ಸ್ಟ್ ಇವಾಗ ನೋಡ್ತಾ ಬರೋಣ ಆಲ್ ದ ಪರ್ಸನ್ಸ್ ಆರ್ ಅರೇಂಜ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಅಂತ ಹೇಳ್ತೇನೆ ನಮಗೆ ಗೊತ್ತಿತ್ತು ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಪರ್ಸನ್ಸ್ ಇದ್ದರು ಎ ಇಲ್ಲಿ ಬಂದರೆ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಎಷ್ಟು ಜನ ಪರ್ಸನ್ಸ್ ರಿಮೇನ್ ಅನ್ಚೇಂಜ್ ಎಕ್ಸ್ಕ್ಲೂಡ್ ಎ ಅಂತ ಕೊಟ್ಟಿಯಾನೆ ಎ ಇಲ್ಲದಾನೆ ಈ ಆಪ್ಷನಲ್ಲ ಮತ್ತೆ ಎ ಇಲ್ಲದಾನೆ ಎ ಪೊಸಿಷನ್ ಚೇಂಜ್ ಆಗಿಲ್ಲ ಬಿ ಇ ಚೇಂಜ್ ಆಯಿತು ಸಿ ಎಫ್ ಚೇಂಜ್ ಆಯಿತು ಡಿ ಬಿ ಚೇಂಜ್ ಆಗಿದೆ ಇ ಡಿ ಚೇಂಜ್ ಆಗಿದೆ ಎಫ್ ಜಿ ಚೇಂಜ್ ಆಗಿದೆ ಜಿ ಸಿ ಚೇಂಜ್ ಆಗಿದೆ ಬಟ್ ಹೆಚ್ ಹೆಚ್ ಸೇಮ್ ಇದೆ ಹೌ ಮೆನಿ ಪರ್ಸನ್ಸ್ ಅಂತ ಕೇಳಿದರೆ ಒನ್ ಪರ್ಸನ್ ದಟ್ ಮೀನ್ಸ್ ಆಪ್ಷನ್ ನಂಬರ್ ಎ ಇಸ್ ಮೈ ಆನ್ಸರ್ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಬಂದರೆ ನೆಕ್ಸ್ಟ್ ಕ್ವಶನ್ Who among the following is buying exactly between D and F ಅಂತ ಕೇಳ್ತೀಯಾನೆ ನಮಗೆ ಥರ್ಡ್ ಕ್ವಶನಲ್ಲಿ ಇದೊಂದು ನಾವು ಈ ರೀತಿ ಏನೋ ಅರೇಂಜ್ಮೆಂಟನ್ನು ಬರ್ಕೊಂಡಿದ್ವಿ ಬಟ್ ಇದು ಥರ್ಡ್ ಕ್ವಶನಿಗೆ ಮಾತ್ರ ಸೀಮಿತ ಆಗಿರುತ್ತೆ ಇದು ಥರ್ಡ್ ನೆಕ್ಸ್ಟ್ ಕ್ವಶನಿಗೆ ಇದು ನಮಗೆ ಇದ್ರ ಮುಖಾಂತರ ನಾವು ಆನ್ಸರ್ ಮಾಡಬಾರ್ದು ನಾವೇನು ಫಸ್ಟ್ ಅರೇಂಜ್ಮೆಂಟ್ ಮಾಡಿದ್ದೀವಲ್ಲ ಇದೇ ಒಂದು ಅರೇಂಜ್ಮೆಂಟ್ ಮುಖಾಂತರ ನೆಕ್ಸ್ಟ್ ಮುಂಬರ್ತಕ್ಕಂಥ ಕ್ವಶನ್ಸನ್ನು ನಾವು ಸಾಲ್ವ್ ಮಾಡಬೇಕಾಗುತ್ತೆ ಇಲ್ಲಿ ಕ್ವಶನ್ ಏನು ಕೇಳ್ಯಾನೆ ಹೂ ಅಮಂಗ್ ದ ಫಾಲೋಯಿಂಗ್ ಇಸ್ ಬೈಯಿಂಗ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಡಿ ಆ್ಯಂಡ್ ಎಫ್ ಅಂತ ಕೇಳ್ಯಾನೆ ಡಿ ಇಲ್ಲದಾನೆ ಎಫ್ ಇಲ್ಲದಾನೆ ದಟ್ ಮೀನ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಯಾರು ಬರ್ತಿದ್ದಾರೆ ಡಿ ಸಾರಿ ಬಿ ಬರ್ತಿಯಾನೆ ಸೊ ಆಪ್ಷನ್ ಬಿ ಆನ್ಸರ್ ಇಸ್ ಆಲ್ಸೋ ಬಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ ಇದೇ ರೀತಿ ಸೆಟ್ ಆಫ್ ಕ್ವಶನ್ಸ್ ಅಂತ ಪಜಲ್ಸ್ ಅಂತ ಸಿಟ್ಟಿಂಗ್ ಅರೇಂಜ್ಮೆಂಟ್ ಈ ಥರ ಕೇಳಿದಾಗ ಟೋಟಲ್ 5 ಕ್ವಶನ್ಸ್ ಕೇಳೇ ಕೇಳ್ತೇನೆ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೆಕ್ಸ್ಟ್ ಕ್ವಶನ್ ಹೌ ಮೆನಿ ಪರ್ಸನ್ಸ್ ಆರ್ ಬೈಯಿಂಗ್ ಬಿಟ್ವೀನ್ ಇ ಆ್ಯಂಡ್ ಸಿ ಅಂತ ಕೇಳ್ತೀಯಾನೆ ಇ ಇಲ್ಲಿದ್ದಾನೆ ಸಿ ಇಲ್ಲಿದ್ದಾನೆ ಸೊ ಕೌಂಟ್ ಮಾಡೋದಾದರೆ 1, 2, 3, 4 ಮೆಂಬರ್ಸ್ ಸೊ ಆಪ್ಷನ್ ಬಿ ಆನ್ಸರ್ ಈಸ್ 4 ದಿಸ್ ಈಸ್ ಮೈ ಆನ್ಸರ್ ಇದೇ ರೀತಿಯಾದಂಥ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು ಲೀನಿಯರ್ ಅರೇಂಜ್ಮೆಂಟ್ ಆಗಿರ್ಬೋದು ಸರ್ಕ್ಯುಲರ್ ಅರೇಂಜ್ಮೆಂಟ್ ಆಗಿರ್ಬೋದು ಲೀನಿಯರ್ ಅರೇಂಜ್ಮೆಂಟ್ ಆಗಿರ್ಬೋದು ಬ್ಲಡ್ ರಿಲೇಷನ್ಸ್ ಆಗಿರ್ಬೋದು ಡೈರೆಕ್ಷನ್ಸ್ ಆಗಿರ್ಬೋದು ಮತ್ತು ಸ್ಟ್ಯಾಕ್ ಬೇಸ್ಡ್ ಪಜಲ್ಸ್ ಆಗಿರ್ಬೋದು ಪಜಲ್ಸಲ್ಲಿ ಸುಮಾರು ಥರ ಪಜಲ್ಸ್ ಎಲ್ಲ ಇದೆ ಅದನ್ನೆಲ್ಲ ನೀವು ಪ್ರಿಲಿಮ್ಸ್ ಲೆವೆಲ್ ಕ್ವಶನ್ ಸಾಲ್ವ್ ಮಾಡಿದ್ದೆ ಆದರೆ 100% ಸ್ಪೀಡ್ ಆಗೇ ಆಗ್ತೀರಾ ಮುಂಬರ್ತಕ್ಕಂಥ ಎಕ್ಸಾಮ್ಸಲ್ಲಿ 100% ಕ್ರ್ಯಾಕ್ ಮಾಡೇ ಮಾಡ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್